ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ಅದ ಇವ್ರು ಮಾಡುವ ಮುಟ್ಟಾಳತನ, ಇವ್ರು ಮಾಡುವ ಮೂರ್ಖತನ. ಏಪ್ರಿಲ್ 21ನೇ ತಾರೀಕು ಮೊದಲನೇ ಸಿಡಿ ಹೊರಗಡೆ ಬಿದ್ದಿದೆ. ಏಪ್ರಿಲ್ 28ಕ್ಕೆ ಅವ್ರು ಹೋಗಿದ್ದಾರೆ. 26ಕ್ಕೆ ಇಲೆಕ್ಷನ್ ಮುಗಿಸಿ ಮೊದಲನೇ ಹಂತದ್ದು, ಏಪ್ರಿಲ್ 28ಕ್ಕೆ ಹೋಗಿದ್ದಾರೆ. ಸಿಡಿ ಹೊರಗೆ ಬಂದ ತಕ್ಷಣ ಯಾಕೆ ಕ್ರಮ ಕೈಗೊಳ್ಳಲಿಲ್ಲ? ಮತ್ತು ನಮಗೆ ಇವರು ಪತ್ರ ಬರೆಯುವುದರಿಂದ ಆಗುವುದಿಲ್ಲ. ಕರ್ನಾಟಕದ ಪೊಲೀಸರು ಅಥವಾ ಕೋರ್ಟ್ ಆರ್ಡರ್ಸು ಯಾವುದಾದರೂ ಬೇಕಾಗತ್ತೆ. 21ನೇ ತಾರೀಕು ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಮೇ 21ಕ್ಕೆ, ಏಪ್ರಿಲ್ 21ಕ್ಕೆ ಸಿಡಿ ಹೊರಗೆ ಬಿದ್ದಿದೆ, ಮೇ 21ಕ್ಕೆ ಕರ್ನಾಟಕ ಸರ್ಕಾರ ಅಧಿಕೃತ ಪತ್ರವನ್ನು ಕಳಿಸ್ತದೆ. ಅದರ ಪ್ರೊಸೆಸ್ಸನ್ನು ಆಲ್ರೆಡಿ MEA ಶುರು ಮಾಡಿದೆ. ಇವೆಲ್ಲ ಏನು ಲೆಟರ್ ಬರೆಯೋದು ಇದೆಲ್ಲ ಏನು ಮಾಡ್ತಾ ಇದ್ದಾರಲ್ಲ, ಇದೊಂದು ದೊಡ್ಡ ಡ್ರಾಮಾ. ನಿಮ್ಮ ಕೈಯಲ್ಲಿ ಪೊಲೀಸರಿದ್ದೇ ಇರಲ್ಲ, ಅವರು ಸಿಡಿ ಹೊರಗೆ ಬಂದಿತ್ತೇ ಇಲ್ಲ. ನಾನು 10 ಬಾರಿ ಮುಖ್ಯಮಂತ್ರಿಗೆ, ಗೃಹ ಮಂತ್ರಿಗಳಿಗೆ ಮತ್ತು DK ಶಿವಕುಮಾರ್ ಅವರಿಗೆ ನಾನು ಪ್ರಶ್ನೆ ಕೇಳಿದ್ದೇನೆ. ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ 10 ಬಾರಿ ನಾನು ಕೇಳಿದ್ದೀನಿ. ಇದು 11ನೇ ಬಾರಿ ಇವತ್ತು ನಾನು ಕೇಳ್ತಾ ಇದ್ದೇನೆ. 8-10 ದಿವಸ ನೀವೇನು ಮಾಡ್ತಾಯಿದ್ರಿ, ಕತ್ತೆ ಕಾಯ್ತಾ ಇದ್ರೇನು ಅಂತ ನಾ ಪ್ರಶ್ನೆ ಕೇಳಿ. ಇಷ್ಟು ಕಟುವಾಗಿ ಕೇಳಿದರೂ ಸಹಿತ ಎಂಟು ಒಂಬತ್ತು ದಿವಸಗಳ ಕಾಲ ಆ್ಯಕ್ಷನ್ ತೊಗೊಂಡಿಲ್ಲ ಅನ್ನೋದು ಇನ್ನೂ ತನಕ ಹೇಳಿಲ್ಲ ಅವರು. ಈಗ ಮೇ 21ನೇ ತಾರೀಕು ಅವರು ಒಂದು ಪತ್ರವನ್ನು ಅಧಿಕೃತವಾಗಿ ರಿಕ್ವೆಸ್ಟನ್ನು ಕಳಿಸಿದ್ದಾರೆ. ದೇರ್ ಇಸ್ ಎ ಫಾರ್ಮ್ಯಾಟ್, ಆ ಫಾರ್ಮ್ಯಾಟ್ ಪ್ರಕಾರವಾಗಿ SIT ಅವರು ಕಳಿಸಿದ್ದಾರೆ. ಕಳಿಸಿದ ತಕ್ಷಣ MEA ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಅದರಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಇನ್ನೇನು ಮಾಡ್ಬೇಕು ನಾವು? ಮತ್ತು ಯಾವುದೇ ಒಂದು ಪಾಸ್ಪೋರ್ಟ್, ಒಬ್ಬ ಸಾಮಾನ್ಯಂದಿರಲಿ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇರಲಿ, ಅದಕ್ಕೆ ಪ್ರೊಸೆಸ್ ಇರ್ತದೆ. ಆ ಪ್ರೊಸೆಸ್ಸನ್ನು ನಾವು ಶುರು ಮಾಡಿದ್ದೇವೆ, ಆ ಪ್ರೊಸೆಸ್ಸನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೇವೆ. ಇವ್ರು ಮಾಡುವ ಮುಟ್ಟಾಳತನ, ಇವ್ರು ಮಾಡುವ ಮೂರ್ಖತನ. ಏಪ್ರಿಲ್ 21ನೇ ತಾರೀಕು ಮೊದಲನೇ ಸಿಡಿ ಹೊರಗಡೆ ಬಿದ್ದಿದೆ, ಏಪ್ರಿಲ್ 28ಕ್ಕೆ ಅವ್ರು ಹೋಗಿದ್ದಾರೆ. 26ಕ್ಕೆ ಇಲೆಕ್ಷನ್ ಮುಗಿಸಿ ಮೊದಲನೇ ಹಂತದ್ದು, ಏಪ್ರಿಲ್ 28ಕ್ಕೆ ಹೋಗಿದ್ದಾರೆ. ಸಿಡಿ ಹೊರಗೆ ಬಂದ ತಕ್ಷಣ ಯಾಕೆ ಕ್ರಮ ಕೈಗೊಳ್ಳಲಿಲ್ಲ? ಮತ್ತು ನಮಗೆ ಇವರು ಪತ್ರ ಬರೆಯುವುದರಿಂದ ಆಗುವುದಿಲ್ಲ. ಕರ್ನಾಟಕದ ಪೊಲೀಸರು ಅಥವಾ ಕೋರ್ಟ್ ಆರ್ಡರ್ಸು ಯಾವುದಾದರೂ ಬೇಕಾಗತ್ತೆ. 21ನೇ ತಾರೀಕು ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಮೇ 21ಕ್ಕೆ, ಏಪ್ರಿಲ್ 21ಕ್ಕೆ ಸಿಡಿ ಹೊರಗೆ ಬಿದ್ದಿದೆ, ಮೇ 21ಕ್ಕೆ ಕರ್ನಾಟಕ ಸರ್ಕಾರ ಅಧಿಕೃತ ಪತ್ರವನ್ನು ಕಳಿಸ್ತದೆ. ಅದರ ಪ್ರೊಸೆಸ್ಸನ್ನು ಆಲ್ರೆಡಿ MEA ಶುರು ಮಾಡಿದೆ. ಇವೆಲ್ಲ ಏನು ಲೆಟರ್ ಬರೆಯೋದು ಇದೆಲ್ಲ ಏನು ಮಾಡ್ತಾ ಇದ್ದಾರಲ್ಲ, ಇದೊಂದು ದೊಡ್ಡ ಡ್ರಾಮಾ. ನಿಮ್ಮ ಕೈಯಲ್ಲಿ ಪೊಲೀಸರಿದ್ದೇ ಇರಲ್ಲ, ಅವರು ಸಿಡಿ ಹೊರಗೆ ಬಂದಿತ್ತೇ ಇಲ್ಲ. ನಾನು 10 ಬಾರಿ ಮುಖ್ಯಮಂತ್ರಿಗೆ, ಗೃಹ ಮಂತ್ರಿಗಳಿಗೆ ಮತ್ತು DK ಶಿವಕುಮಾರ್ ಅವರಿಗೆ ನಾನು ಪ್ರಶ್ನೆ ಕೇಳಿದ್ದೇನೆ. ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ 10 ಬಾರಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಕೇಳಿದ್ದೀನಿ. ಇದು 11ನೇ ಬಾರಿ ಇವತ್ತು ನಾನು ಕೇಳ್ತಾ ಇದ್ದೇನೆ. 8-10 ದಿವಸ ನೀವೇನು ಮಾಡ್ತಾ ಇದ್ರಿ, ಕತ್ತೆ ಕಾಯ್ತಾ ಇದ್ರೇನು ಅಂತ ನಾ ಪ್ರಶ್ನೆ ಕೇಳಿನಿ. ಇಷ್ಟು ಕಟುವಾಗಿ ಕೇಳಿದರೂ ಸಹಿತ ಎಂಟು ಒಂಬತ್ತು ದಿವಸಗಳ ಕಾಲ ಆ್ಯಕ್ಷನ್ ತೊಗೊಂಡಿಲ್ಲ ಅನ್ನೋದು ಇನ್ನೂ ತನಕ ಹೇಳಿಲ್ಲ ಅವರು. ಈಗ ಮೇ 21ನೇ ತಾರೀಕು ಅವರು ಒಂದು ಪತ್ರವನ್ನು ಅಧಿಕೃತವಾಗಿ ರಿಕ್ವೆಸ್ಟನ್ನು ಕಳಿಸಿದ್ದಾರೆ. ದೇರ್ ಇಸ್ ಎ ಫಾರ್ಮ್ಯಾಟ್, ಆ ಫಾರ್ಮ್ಯಾಟ್ ಪ್ರಕಾರವಾಗಿ SIT ಅವರು ಕಳಿಸಿದ್ದಾರೆ. ಕಳಿಸಿದ ತಕ್ಷಣ MEA ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಅದರಲ್ಲಿ ಕಾರ್ಯಪ್ರವೃತ್ತವಾಗಿದೆ. ಇನ್ನೇನು ಮಾಡ್ಬೇಕು ನಾವು? ಮತ್ತು ಯಾವುದೇ ಒಂದು ಪಾಸ್ಪೋರ್ಟ್, ಒಬ್ಬ ಸಾಮಾನ್ಯಂದಿರಲಿ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇರಲಿ, ಅದಕ್ಕೆ ಪ್ರೊಸೆಸ್ ಇರ್ತದೆ. ಆ ಪ್ರೊಸೆಸ್ಸನ್ನು ನಾವು ಶುರು ಮಾಡಿದ್ದೇವೆ, ಆ ಪ್ರೊಸೆಸ್ಸನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.